ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶಾಲಿನಿ ಸಚಿನ್ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆದ ನೆಕ್ಸ್ಟ್ ವಿಡಿಯೋ ಏನು ಬರ್ಬೋದು ಅಂತ ಕುತೂಹಲ ಇರುತ್ತೆ. ಸೊ ಇವತ್ತು ನಾನು ನೀವು ಟೈಟಲ್ ಟೈಮ್ ನೋಡಿರೋ ರೀತಿಯೇ ಮನೆಯಲ್ಲೇ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಫೇಷಿಯಲ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಮಗೀಗ ಟೈಮ್ ಇಲ್ಲ ಅಥವಾ ಏನಾದ್ರು ಎಮರ್ಜೆನ್ಸಿ, ನಾವು ಸಡನ್ನಾಗಿ ಅದರ ಫಂಕ್ಷನಿಗೆ ಹೋಗ್ಬೇಕು, ಇನ್ಸ್ಟೆಂಟ್ ಗ್ಲೋ ಬೇಕು, ಫೇಸೆಲ್ಲ ಸ್ವಲ್ಪ ಡಲ್ ಆಗಿದೆ ಅಂತ ಇದ್ದರೆ ಖಂಡಿತ ನೀವು ಈ ರೆಮಿಡಿನ ಯೂಸ್ ಮಾಡ್ಬೋದು. ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್, ಸೊ ಫೇಷಿಯಲ್ ಆದಮೇಲೆ ಕರೆಕ್ಟಾಗಿ 4 ಸ್ಟೆಪ್ಸ್ ಇರುತ್ತೆ, ಎಲ್ಲರಿಗೂ ಗೊತ್ತಲ್ವಾ ಇದು. ಸೊ ಫಸ್ಟ್ ಒನ್ ಇಸ್ ಕ್ಲೆನ್ಸ್. ಕ್ಲೆನ್ಸ್ ಮಾಡೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಕ್ಲೆನ್ಸ್ ಮಾಡೋದು ತುಂಬ ಮುಖ್ಯ ಅಲ್ವಾ. ಸೊ ಸೆಕೆಂಡ್ ಸ್ಕ್ರಬ್ ಆರ್ ಸ್ಟಿಮ್. ನಾನು ಎಲ್ಲರೂ ರೆಕಮೆಂಡ್ ಮಾಡೋದು ಸ್ಕ್ರಬ್, ಬಟ್ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಿಮ್ ಮಾಡ್ಕೋತೀನಿ ಯಾವಾಗ್ಲೂ. ಬಿಕಾಸ್ ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಸ್ಕ್ರಬ್ ದೆನ್ ಪ್ಯಾಕ್, ಇಷ್ಟು ನಾನು ಮಾಡೋದು. ಸೊ ಈಗ ಹೋಗಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ, ನಾನು ಈಗ ಹೋಗಿ ಮುಖನ ತೊಳ್ಕೊಂಡು ಬಂದಿದ್ದೀನಿ ಫೇಸ್ ವಾಶ್ ಯೂಸ್ ಮಾಡಿ. ಸೊ ಈಗ ಅದನ್ನು ನಿಮ್ಮ ಕಂಫರ್ಟೇಬಲ್ ಇರುವಂಥ ಒಂದು ಕಾಟನ್ ಟವೆಲಿಂದನೋ ಇಲ್ಲ ಕ್ಲಾತಿಂದನೋ ಟ್ಯಾಪ್ ಮಾಡಿ ಒರೆಸ್ಕೋಬೇಕು. ಓಕೆನಾ? ದಯವಿಟ್ಟು ತುಂಬ ಏನು ಸ್ಕಿನ್ನ ಹಿಂಗೆ ರಬ್ಬೆಲ್ಲ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿ ಟ್ಯಾಪ್ ಮಾಡಿ ಸಾಕು. ಟ್ಯಾಪ್ ಮಾಡಿದ್ರೇ ತುಂಬ ನೀರೆಲ್ಲ ಇನ್ನು ಟವೆಲ್ ಹೀರ್ಕೊಳುತ್ತೆ. ಓಕೆನಾ? ಸೊ ಈಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೀವು ನನ್ನ ಫೇಸಲ್ಲಿ ಏನಿಲ್ಲ, ಇಟ್ ಈಸ್ ಮೈ ಕ್ಲಿಯರ್ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ಈಗ ಫಸ್ಟ್ ಸ್ಟೆಪ್ಸ್ ಕ್ಲೆನ್ಸ್. ಕ್ಲೆನ್ಸ್ ತುಂಬ ಜನ ಮುಖ ತೊಳೆದ ನಂತರನೇ ಸ್ಕ್ರಬ್ಗೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ನಾನು ಯೂಶ್ವಲಿ ನನಗೆ ಸ್ಕ್ರಬ್ ಏನು ಮಾಡೋಕ್ಕಿಂತ ಮುಂಚೆ ನನಗೆ ಕ್ಲೆನ್ಸ್, ನಾನು ಫೇಸ್ ವಾಶ್ ಮಾಡಿದ್ದೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಸೊ ನಾನು ಏನು ಮಾಡ್ತೀನಿ, ರಾ ಮಿಲ್ಕ್. ಕಾಣಿಸ್ತಾ ಇದೆಯಾ? ಕೆನಸಿ ಕಾಣಿಸ್ತದೆ ಅಂತ ಅಂದ್ಕೊಳ್ತೀನಿ. ರಾ ಮಿಲ್ಕ್ನ ನಾನು ಅಪ್ಲೈ ಮಾಡ್ತೀನಿ. ಸೊ ರಾ ಮಿಲ್ಕ್ ಮೈ ಮೋಸ್ಟ್ ಫೇವ್ರೇಟ್ ಇಂಗ್ರೀಡಿಯೆಂಟ್ ಅಟ್ ಹೋಮ್ ಅಂತ ಹೇಳ್ಬೋದು. ನಮ್ಮ ಮನೇಲಿ ಏನೂ ಇಲ್ಲ ಅಂದರೆ ರಾ ಮಿಲ್ಕ್ನ ನಾನು ಅಪ್ಲೈ ಮಾಡ್ತೀನಿ ಅಷ್ಟೇ. ನೀವು ಕೇವಲ ಒಂದು ವಾರ ತನಕ ಬೇಡ, ಒಂದು 5 ಡೇಸ್ ತನಕ ನೀವು ರಾ ಮಿಲ್ಕ್ನ ಅಪ್ಲೈ ಮಾಡ್ತಾ ಬನ್ನಿ. ಜಸ್ಟ್ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತಾ ಬನ್ನಿ. ನಿಮ್ಗೆ ಎಷ್ಟು ಸ್ಕಿನ್ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಅಂದರೆ ನಿಮ್ಗೆ ಇಮ್ಯಾಜಿನೇಷನ್ ಇಲ್ಲ, ಅಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ ಮನೇಲಿ ಇರುವಂಥದ್ದು. ಸೊ ಅದಕ್ಕೆ ನಾನು ಈಗ ರಾ ಮಿಲ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ? ನಾನು ಕೈಯಲ್ಲೇ ಹಚ್ತೀನಿ, ನನಗೆ ಕಾಟನ್ ಅದೇನೋ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ. ಸೊ ನಾನು ಏನು ಮಾಡ್ತೀನಿ, ಸೊ ಅದಕ್ಕೆ ಕೈಯಲ್ಲೇ ಹಚ್ತಾ ಇದ್ದೀನಿ. ಕೆಳಗಡೆ ಒಂದು ಟವಲ್ ಅಥವಾ ಏನಾದರೂ ಒಂದು ಬಟ್ಟೆ ಹಾಕೊಳ್ಳಿ, ಕೆಳಗಡೆ ಎಲ್ಲ ಸ್ವಲ್ಪ ಅನ್ಕುತ್ತೆ. ಸೊ ಇವನ್ ಕಣ್ಣಿಗೂ ಕೂಡ ಕ್ಲೀನಾಗಿ ಅಪ್ಲೈ ಮಾಡಿ. ಓಕೆನಾ? ಅಂಡರ್ ಐಸ್ ಬ್ಲ್ಯಾಕ್ನೆಸ್ ತುಂಬ ಜನಕ್ಕೆ ಇರುತ್ತಲ್ವಾ. ಸೊ ಇವನ್ ತುಟಿಗೂ ಕೂಡ ಅಪ್ಲೈ ಮಾಡೋದ್ರಿಂದ ಏನು ತಪ್ಪಲ್ಲ, ನಾನು ತುಟಿಗೂ ಕೂಡ ಅಪ್ಲೈ ಮಾಡ್ತೀನಿ. ಸೊ ತುಟಿಗೂ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಇನ್ನೂ ಶುಗರ್ ಹೈಡ್ರೇಟ್ ಆಗಿರೋ ಲಿಪ್ಸ್ ಕೂಡ ಸ್ವಲ್ಪ ಮಾಯಿಶ್ಚರ್ ಆಗುತ್ತೆ. ಸೊ ಆಚೆ ಸೌಂಡ್ ಬರ್ತಾ ಇದೆ, ಸೊ ಡೋಂಟ್ ಮೈಂಡ್ ಯಾರು ಅಂತ ಹೇಳ್ತೀನಿ. ಸೊ ಕ್ಲೀನಾಗಿ ಎಲ್ಲ ಕಡೆ ನಿಮ್ಗೆ ಎಲ್ಲೆಲ್ಲಿ ಸಾಧ್ಯನೋ ಕ್ಲೀನಾಗಿ ಬೇಕಾದ್ರೆ ನೆಕ್ ಹೀಗೆ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಬನ್ನಿ. ಓಕೆನಾ? ಆಗಲ್ಲ. ಸೊ ನನ್ನ ಕೈಯಿಂದನೇ ಸಹ ನಾನೀಗ ನನ್ನ ಫೇಸ್ಗೆ ಇನ್ನು ರಾ ಮಿಲ್ಕ್ನ ಅಪ್ಲೈ ಮಾಡಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸ್ ಬಿಡಿ. ಸೊ ರಾ ಮಿಲ್ಕ್ನ ಒಂದು 5 ಮಿನಿಟ್ಸ್ ಬಿಡೋದ್ರಿಂದ ಇಟ್ಸ್ ಅಬ್ಸರ್ವ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಫ್ಯಾನ್ ಹಾಕ್ಕೊಂಡೆಲ್ಲ ಕೂತ್ಕೋಬೇಡಿ. ಅದು ನ್ಯಾಚುರಲ್ ಆಗಿನೇ ಅದು ಗಾಳಿಗೆ ಸ್ಕಿನ್ ಒಳಗಡೆ ಹೋಗ್ಬೇಕು. ಅದು ತುಂಬ ಒಣಗಿಲ್ಲ ಅಂತ ಏನಿಲ್ಲ, 5 ಮಿನಿಟ್ಸ್ ನ್ಯಾಚುರಲ್ ಆಗಿ ನೀವು ಬಿಟ್ಟರೆ ಅದು ಏನು ಮುಖಕ್ಕೆ ಹೀರ್ಕೊಂಡಿರಬೇಕು ಅದು ಆಗಿರುತ್ತೆ. ಸೊ ನೆಕ್ಸ್ಟ್ 5 ಮಿನಿಟ್ಸ್ ಅಂದರೆ ನಾನು ನಿಮ್ಗೆ ಸಿಗ್ತೀನಿ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ ನೀವು, ಈಗ ನಾನು ಏನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀರಲ್ಲಿ. ಸೊ ಏನು ಬಿಸಿ ನೀರು ಯೂಸ್ ಮಾಡಬೇಕು, ಮೈಲ್ಡ್ ವಾಟರ್ ಅಂತೇನಿಲ್ಲ, ನಾರ್ಮಲ್ ವಾಟರಲ್ಲಿ ಫೇಸ್ ಇನ್ನು ವಾಶ್ ಮಾಡಿ. ಸೊ ಈಗ ಟ್ಯಾಪ್ ಮಾಡ್ತಾ ಇದ್ದೀನಿ. ಟ್ಯಾಪ್ ಮಾಡೋದು ನೋಡ್ತಾ ಇದ್ದೀರಲ್ವಾ, ರಾ ಮಿಲ್ಕ್ ಎಷ್ಟು ಬೆನಿಫಿಷಿಯಲ್ ನೋಡಿ. ಕೆನಸಿ ನನಗೆ ರಾ ಮಿಲ್ಕ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ. ಈಗ ಸ್ಟೀಮ್, ಯೂಶ್ವಲಿ ಯಾರೂ ಕೂಡ ಸ್ಕ್ರಬ್ ಮಾಡಿ ಸ್ಟೀಮ್ ತೊಗೋತಾರೆ, ಬಟ್ ನಾನು ಸ್ಟೀಮ್ ಮಾಡಿ ಸ್ಕ್ರಬ್ ಮಾಡ್ತೀನಿ. ಬಿಕಾಸ್ ಸ್ಟೀಮ್ ಮಾಡಿದಾಗ ನನ್ನ ಓಪನ್ ಪೋರ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ, ಡೆಡ್ ಏನು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ಗಳೆಲ್ಲ ಏನಿರುತ್ತೆ ಅದು ಸ್ವಲ್ಪ ಓಪನ್ ಅಪ್ ಆಗುತ್ತೆ. ನಂತರ ನಾವು ಸ್ಕ್ರಬ್ ಮಾಡಿದಾಗ ಅದನ್ನೆಲ್ಲ ಏನು ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಈಗ ಸ್ಟೀಮ್ ಮಾಡ್ಕೊಳ್ಳೋಣ. ಓಕೆ? ಸೊ ಓಕೆ ಫ್ರೆಂಡ್ಸ್, ಈಗ ಸ್ಟೀಮ್ ಮಾಡ್ಕೊಳ್ಳೋಣ. ಓಕೆ ಬನ್ನಿ ಸ್ಟೀಮನ್.
ಒಂದು 5 ಮಿನಿಟ್ಸ್ ಆದರೂ ಸ್ಟೀಮ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಸ್ಟೀಮರ್ ಇಲ್ಲ ಅಂದರೆ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಒಂದು ಬಟ್ಲಲ್ಲಿ ಇಟ್ಕೊಂಡು ಅದ್ರ ಮೇಲೆ ಏನೋ ರಗ್ಗದ್ನ ಏನೋ ಅಥವಾ ಟವೆಲ್ನ ಹೊಚ್ಕೊಂಡು ಒಂದು 5 ಮಿನಿಟ್ಸ್ ಮುಖಕ್ಕೆ ಹಬೆ ತಗೊಳ್ಳಿ. ಅದು ನಿಮ್ಮ ಸ್ಕಿನ್ನ ಓಪನ್ ಅಪ್ ಮಾಡುತ್ತೆ. ಓಕೆನಾ? ಈಗ ಸ್ಟೀಮ್ ತಗೋತೀನಿ. ಓಕೆನಾ? ಈಗ ಸ್ಟೀಮ್ ಆಯಿತು. ಸ್ಟೀಮ್ ಅನ್ನ ಸ್ವಲ್ಪ ಈಗ ಒರೆಸ್ಕೊತೀನಿ. ಈಗ ನೆಕ್ಸ್ಟ್ ಸ್ಕ್ರಬ್. ಸೊ ಸ್ಕ್ರಬ್ಬಿಗೆ ನಾನು ಕಾಫಿ ಮತ್ತು ಹನಿ, 1 ಟೇಬಲ್ಸ್ಪೂನ್ ಕಾಫಿ ಆ್ಯಂಡ್ 1 ಟೇಬಲ್ಸ್ಪೂನ್ ಏನು ಹನಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಕಾಫಿ ಆ್ಯಂಡ್ ಹನಿ ಇಸ್ ಅ ಬೆಸ್ಟ್ ಸ್ಕ್ರಬ್ಬರ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಸ್ಕ್ರಬ್, ತುಂಬ ಒಳ್ಳೆಯದು ಆ್ಯಂಡ್ ನನಗೆ ತುಂಬ ಫೇವ್ರೇಟ್ ಸ್ಕ್ರಬ್ಬರ್ ಇದು. ಇದನ್ನು ನೀವು ಮುಖಕ್ಕೆ ಅಂತಲ್ಲ, ಕತ್ತಿಗೆ, ಕೈಗೆ, ಬಾಡಿಗೆ ಎಲ್ಲ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಈಗ ನಾನು ಸ್ಕ್ರಬ್ಬರ್ನ ತೊಗೋತಾ ಇದ್ದೀನಿ. ಸೊ ಈಗ ಸ್ಕ್ರಬ್ ಮಾಡ್ತಾ ಇದ್ದೀನಿ. ತುಂಬ ಲೈಟಾಗಿ ಸ್ಕ್ರಬ್ ಮಾಡಿ ನಾನು ಇರೋರಿಗೆ ಸ್ವಲ್ಪ ನೋಡ್ತಾ ಇದ್ದೀನಿ. ಓಕೆ, ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ಬನ್ನಿ. ಮೇನ್ ತುಂಬ ಏನು ಇದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆಗೋದು ಅಂದರೆ ಈ ಏರಿಯಾಗಳಲ್ಲಿ, ಮೂಗು ಇದೆಲ್ಲ ಇಲ್ಲಿ ತುಂಬ ಜನಕ್ಕೆ ಆಗೋದು. ಸರ್ ಕ್ಲೀನಾಗಿ ಮಾಡಿ. ಸೊ ನೆಕ್ಸ್ಟ್ ಚೀಕ್ಸ್. ನಿಮ್ಮ ಎಂಟೈರ್ ಬಾಡಿಗೇ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ, ಯಾವುದೇ ರೀತಿಯಂಥ ಸೈಡ್ ಎಫೆಕ್ಟ್ ಆಗಲ್ಲ. ಕಾಫಿ ಆಲ್ಮೋಸ್ಟ್ 99% ಎಲ್ಲ ಟೈಪ್ ಸ್ಕಿನ್ಗೂ ಕೂಡ ಅದು ಏನು ಹಿಡಿಯುತ್ತೆ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ, ಸ್ಕಿನ್ ಪ್ರಾಬ್ಲಮ್. ಸೊ ಹನಿ ಜೇನುತುಪ್ಪ ಅಂದರೆ ಯಾವ ಏನು ಸ್ಕಿನ್ ರೆಮಿಡಿಗೆ ಇಷ್ಟ ಇಲ್ಲ ಹೇಳಿ? ನಮಗಲ್ಲ, ಸ್ಕಿನ್ ರೆಮಿಡಿಗೇನು ಇಷ್ಟ. ಓಕೆನಾ? ಕ್ಲೀನಾಗಿ ಒಂದು 2 ಮಿನಿಟ್ಸ್ ಸ್ಕ್ರಬ್ ಮಾಡಬೇಕು. ನೋಡಿ, ತುಂಬ ಪ್ರೆಷರ್ ಕೊಟ್ಟು ಇಂತಲ್ಲ ಮಾಡಿ, ಲೈಟಾಗಿ ಮಾಡಿ. ಓಕೆನಾ? ಲೈಟಾಗಿ ಮಾಡಿದಷ್ಟು ನಿಮ್ಮ ಸ್ಕಿನ್ ತುಂಬ ಎಕ್ಸ್ಫೋಲೈಟ್ ಆಗುತ್ತೆ. ಸೊ ನೋಡಿದ್ರೆ ಈಗ ನಾನು ಸ್ಟೀಮ್ ತೊಗೊಂಡು ನಾನು ಸ್ಕ್ರಬ್ ಮಾಡೋದ್ರಿಂದ ನನ್ನ ಸ್ಕಿನ್ನು ಓಪನ್ ಅಪ್ ಆಗಿದೆ, ನನ್ನ ಓಪನ್ ಪೋರ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ. ಸೊ ಆವಾಗ ನಾನು ಸ್ಕ್ರಬ್ ಮಾಡೋದ್ರಿಂದ ಆಲ್ಮೋಸ್ಟ್ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ನನಗೆ. ಸೊ ಅದಕ್ಕೆ ನಾನು ಯಾವಾಗಲೂ ಸ್ಟೀಮ್ ತಗೊಳಕ್ಕಿಂತ ಮುಂಚೆ ಯು ಕ್ಯಾನ್ ಯೂಸ್ ಯುವರ್ ಲಿಪ್ಸ್ ಆಲ್ಸೋ. ನಾನು ಲಿಪ್ಸ್ಗೆ ಕಡೆ ಯೂಸ್ ಮಾಡ್ತೀನಿ. ನಡಿ, ಅದು ತುಂಬ ರಫ್ ಅಂದರೆ ಲೈಟಾಗಿ, ಅಷ್ಟೇ ಲೈಟಾಗಿ ಮಾಡಿ. ತುಂಬ ಒಳ್ಳೆಯದು ಸ್ಕಿನ್ಗೂ ಕೂಡ. ಸಾರಿ, ಲಿಪ್ಸ್ಗೆ. ಸೊ 2 ಮಿನಿಟ್ಸ್ ಸ್ಕ್ರಬ್ ಮಾಡಿ, ಮರಿಬೇಡಿ. 2 ಮಿನಿಟ್ಸ್ ಲೈಟಾಗಿ, ಜೆಂಟಲಾಗಿ, ಒಂಥರ ನಿಮ್ಮ ಸ್ಕಿನ್ ಆಗಲಿ ನಿಮ್ಮ ಮೈಂಡಿಗೆ ಅದು ರಿಲ್ಯಾಕ್ಸೇಷನ್ ಅನ್ನಿಸ್ಬೇಕು. ಓಕೆನಾ? ಸೊ ಮೇನ್ಗೆ ನನಗೆ ಯೂಶಲಿ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಆಗೋದು ಮೂಗತ್ರ. ಸೊ ಅದಕ್ಕೆ ನಾನು ಮೂಗನ ಇದ್ದೀನಿ ಅಂತ ಅನ್ಕೊಂಡೆ. ಸೊ ತುಂಬ ಜನಕ್ಕೂ ಇಲ್ಲಿ ಹಣೆ ಹತ್ರ ಬ್ಲ್ಯಾಕ್ ಪ್ಯಾಚಸ್ ಆಗಿರುತ್ತೆ ಅಲ್ವಾ? ಸೊ ಈ ಸ್ಕಿನ್ ಪ್ರಾಬ್ಲಮ್ಗಳೆಲ್ಲ ಇದರಿಂದ. ಸೊ ಓಕೆನಾ? ಈಗ ಸ್ಕ್ರಬ್ ಆಗಿದೆ, ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಸ್ಕ್ರಬ್ ಆದ ನಂತರ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಕೆನ ಸಿ ಪಿಂಕಿಶ ಕಾಣಿಸ್ತಾ ಇರುತ್ತೆ. ಹೌದು, ಸ್ಕ್ರಬ್ ಮಾಡಿದೆ ಅಲ್ಲ, ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಸೊ ನೀವು ಈಗ ಅದನ್ನು ಸೊ ಈಗ ನೋಡ್ಬೋದು ನೀವು ನನ್ನ ಸ್ಕಿನ್ ಎಷ್ಟು ನನಗೇನು ಫೀಲ್ ಆಗ್ತದೆ, ಮತ್ತು ನನಗೆ ಮುಟ್ಟಿದ್ರೆ ಒಂಥರ ಮುಲ್ತಾನ್ ಮಿಟ್ಟಿ ಮತ್ತು ಮೊಸರನ್ನು ಎರಡನ್ನ ಮಿಕ್ಸ್ ಮಾಡಿ ಪ್ಯಾಕ್ ಆಗ್ತಾ ಇದ್ದೀನಿ. ನಿಮ್ಮ ಹತ್ರ ಇನ್ ಕೇಸ್ ಏನಾದರೂ ಮುಲ್ತಾನ್ ಮಿಟ್ಟಿ ಇಲ್ಲ ಅಂದರೆ 1 ಟೇಬಲ್ಸ್ಪೂನ್ ಗ್ರ್ಯಾಮ್ ಫ್ಲೋರ್, ಒಂದು 1 ಟೇಬಲ್ಸ್ಪೂನ್ ಆಫ್ ಏನು ಹಕ್ಕಿ ಇಟ್ಟು ಸ್ವಲ್ಪ ಟರ್ಮರಿಕ್ ಕರ್ಡಾಗಿ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ. ಇಟ್ ಈಸ್ ಇನ್ ಈಕ್ವಲ್, ಎರಡಕ್ಕೂ ಕೂಡ ಈಕ್ವಲ್ ಇದೆ. ಸೊ ಈಗ ನಾನು ಪ್ಯಾಕ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಸಿ. ಓಕೆನಾ? ಸೊ ಕನ್ಸಿಸ್ಟೆಂಟ್ ಆಗಿ ಕ್ಲೀನಾಗಿ, ಯಾವುದೇ ರೀತಿ ಗಂಟುಗಳಿರಬಾರ್ದು ಪ್ಯಾಕಲ್ಲಿ, ಅದು ಮೇನ್. ಯಾವುದೇ ಪ್ಯಾಕ್ ಮಾಡಿ ಗಂಟುಗಳ ರೀತಿ ಇರಬಾರ್ದು ಪ್ಯಾಕ್, ಕ್ಲೀನಾಗಿ ಲೈಟಾಗಿ ಕ್ಲೀನಾಗಿರಬೇಕು. ಕೆನಸಿ ಈಗ ಅಪ್ಲೈ ಮಾಡಿ. ಓಕೆನಾ? ಈಗಲೂ ಕೂಡ ನನ್ನ ಕೈನೇ ಬಳಸ್ತಾ ಇದ್ದೀನಿ, ನಾನು ಯಾವುದೇ ರೀತಿಯಾದಂಥ ಬ್ರಷ್ ಬಳಸಲ್ಲ. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಮೈ ಫಿಂಗರ್ಸ್. ಒಂಥರ ನನ್ನ ಸ್ಕಿನ್ನ ನನ್ನ ಫಿಂಗರ್ಸ್ ಎಲ್ಲ ಟಚ್ ಮಾಡ್ತಾ ಇದ್ದೆ,
ஃபுல்லாக ப்ரீத் எடுத்து நினைக்கிறேன். அப்பர் லிப்ஸ் மேலே கூட ஆக்கி ஹோல் பார்க்கண்டா. ஸோ க்ளீனாக அப்ளை மாடி நீ மைடி ஃபேஸ் ಹೀಗೆ ಅಪ್ಲೈ ಮಾಡಬೇಕು. ಇದೇ ಪ್ರೊಸೆಸ್ ಕರೆಕ್ಟ್ ಅಂತ ಹೇಳಲ್ಲ, ಅವ್ರಿಗೆ ಹೇಗೆ ಕಂಫರ್ಟೇಬಲ್ ಇರುತ್ತೆ ಹಾಗೆ ಅವರು ಅಪ್ಲೈ ಮಾಡ್ತಾರೆ. ಓಕೆನಾ? ತುಂಬ ತಿಂಗಳ ಏರ್ ಬೇಡ, ತುಂಬ ತಿಕ್ಕಲ ಏರ್ ಬೇಡ, ಮೀಡಿಯಂ ಕನ್ಸಿಸ್ಟೆನ್ಸಿ ಆಗಿ ನಿಮ್ಮ ಸ್ಕಿನ್ ಸ್ಕಿನ್ಗೆ ಅದು ಅಬ್ಸರ್ವ್ ಮಾಡಬೇಕು. ಅದೇ ಓಕೆನಾ? ನಾನು ಹೇಗೆ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನೋ ಮುಚ್ಚು ಮರೆ ಅನ್ನೋದು ಏನಿಲ್ಲ. ನಾನು ಏನು ಯೂಸ್ ಮಾಡ್ತೀನಿ ಅದನ್ನೇ ಸಹ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಕೈಯಲ್ಲೇ ಪ್ಯಾಕ್ನ ನಾನು ಯಾವಾಗಲೂ ಯೂಸ್ ಮಾಡಿದ್ದು, ಯಾವುದೇ ಪ್ಯಾಕ್ನ ಯೂಸ್ ಮಾಡಿದ್ರು, ಇವನ್ ಕೂದಲಿಗೆ ಯಾವುದೇ ಪ್ಯಾಕ್ ಹಾಕಿದ್ರು ಕೂಡ ನಾನು ನನ್ನ ಫಿಂಗರ್ಸ್ ಯೂಸ್ ಮಾಡಿದ್ದೀನಿ ನಾನು ಅಪ್ಲೈ ಮಾಡೋದಕ್ಕೆ. ಅಂಡರ್ ಆಗಿ ಕೆಲವೊಬ್ಬರು ಹೇಳ್ತಾರೆ ಅಂಡರ್ ಆಗಿ ನೀವು ಫೇಸ್ ಪ್ಯಾಕ್ ಹಾಕಿದ್ರೆ ಅಪ್ಪ ಅದು ಅಂತ. ಬಟ್ ನನಗೆ ಏನು ಸ್ಕಿನ್ನಲ್ಲಿ ಇದು ಲೇಯರ್ ಬೇರೆ ಅದು ಲೇಯರ್ ಬೇರೆ ಅಂತ ನನಗೆ ಅನಿಸಲ್ಲ ಪರ್ಸ್ನಲಿ. ಬೋತ್ ಸ್ಕಿನ್ ಆರ್ ಸೇಮ್. ಓಕೆನಾ? ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಅಷ್ಟೇ, ಬಟ್ ಸ್ಕಿನ್ ತುಂಬ ಇದಾಗಷ್ಟು ಯಾರು ಏನು ಮಾಡ್ಕೊಳ್ಳಲ್ಲ. ನನಗೆ ಗಿಡ ನೋಡ್ಕೊಂಡು ಹಾಕೋತಾ ಇದ್ದೀನಿ, ಪ್ಲೀಸ್ ಕ್ಷಮೆ ಇರಲಿ. ಸೊ ಪ್ಯಾಕ್ ಏನವ್ರು ಎಕ್ಸ್ಟ್ರಾ ಮಿಕ್ಕಿದ್ರೆ ಉಳಿದಿದ್ರೆ ಕ್ಲೀನಾಗಿ ನೆಕ್ ಭಾಗ ಇದೆ, ನೆಕ್ಗೂ ಅಪ್ಲೈ ಮಾಡಿ. ಸಾರಿ, ಕ್ಯಾಮ್ರಾ ಬಂದು ಮಾತಾಡ್ತಾ ಇದ್ದೀನಲ್ವ, ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ನನಗೆ. ನನಗೆ ಇಲ್ಲಿಂದ ನೋಡಿದ್ರೆ ಇಷ್ಟೇ ಚಿನ್ನ, ಬಟ್ ಹೀಗೆ ನೋಡಿದ್ರೆ ಇಷ್ಟ ಅಲ್ವಾ? ಸೊ ಅದಕ್ಕೆ ಹೇಳೋದು ಯಾವಾಗ್ಲೂ ಹೆಣ್ಮಕ್ಳು ಶಾರ್ಪ್ ಅಲ್ಲ. ಸೊ ಉಳಿದಿರೋ ಪ್ಯಾಕ್ನೆಲ್ಲ ತೆಗೆದು ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಓಕೆ, ಸಿ ಎಲ್ಲರಿಗೂ ಗೊತ್ತಾಗ್ತಾ ಇದೆಲ್ಲ ನಾನು ಹೇಗೆ ಅಪ್ಲೈ ಮಾಡಿದ್ದೀನಿ ಪ್ಯಾಕ್ ಅಂತ. ಸೊ ಈಗ ಏನು ಪ್ಯಾಕ್ನ 15 minutes ಬಿಡಬೇಕು, 15 ನಿಮಿಷ ಬಿಡಿ. ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿರಿ, ಫ್ಯಾನ್ ಆನ್ ಮಾಡ್ಕೊಂಡೆಲ್ಲ ಕೂತ್ಕೊಳ್ಳಿ ದಯವಿಟ್ಟು. ಆರಾಮಾಗಿ ಏನಾದ್ರು ಬುಕ್ ಕೊಡ್ತಿರೋ, ಮೊಬೈಲ್ ನೋಡ್ತಿರೋ, ಇಲ್ಲ ಏನಾದ್ರು ಕೆಲಸ ಮಾಡ್ಕೊತಿರೋ, ನಿಮಿಷ ಹೌಸ್ ವೈಫ್ಗಳಿಗೆಲ್ಲ ನಿಜ ಕೆಲಸ ಇದ್ದೇ ಇರುತ್ತೆ. ನಾನು ಆಲ್ಮೋಸ್ಟ್ ಈ ರೀತಿ ಪ್ಯಾಕ್ ಹಾಕ್ಬಿಟ್ಟು ನೆಕ್ಸ್ಟ್ ಕೆಲಸ ಶುರು ಮಾಡ್ತಾ ಇರುತ್ತೆ. ಸೊ ರಿಲ್ಯಾಕ್ಸ್ ಆಗಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ, ಕೆಲಸ ಮಾಡೋದು ಕೂಡ ರಿಲ್ಯಾಕ್ಸ್ ಆಗಿ ಮಾಡ್ಬೋದು, ಅದು ಅವರವರ ವೇ ಆಫ್ ತಾಟ್ ಅಷ್ಟೇ. ಸೊ ಆರಾಮಾಗಿ ಇದನ್ನು 15 minutes ಬಿಡಿ, ನೀವು ಫುಲ್ ಹೋಗುತ್ತೆ ಅಂತ ಏನಿಲ್ಲ, ಇಲ್ಲ ತುಂಬ ಇರ್ಬೋದು. 15 minutes ಇಸ್ ಎನಫ್, ಯಾವುದೇ ಪ್ಯಾಕ್ ಆದರೂ 15 minutes ಇಸ್ ಎನಫ್. ಸೊ 15 minutes ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಸೊ ಈಗ ನೋಡಿ ಫ್ರೆಂಡ್ಸ್, 15 minutes ಆಗಿದೆ. ತುಂಬ ಒಣಗಿದೆ ಅಂತ ನಾನು ಹೇಳಲ್ಲ. ನಾನು ಯಾವಾಗಲೂ ಕೂಡ ಫ್ಯಾನ್ ಮುಂದೆ ಕೂತ್ಕೊಂಡು ಬೇಗ ಬೇಗ ಒಣಗಿದ್ರೆ ಡ್ರೈ ಔಟ್ ಆಗಲಿ ಅಂತ ನಾನು ಯಾವಾಗಲೂ ಮಾಡಲ್ಲ. ಸೊ ನ್ಯಾಚುರಲ್ ಆಗಿ ಬಿಡ್ತೀನಿ 15 minutes, ಅದೆಷ್ಟು ಒಣಗಿರುತ್ತೋ ಅಷ್ಟಕ್ಕೆ ನಾವು ಇದನ್ನು ಫೇಸ್ ವಾಶ್ ಮಾಡ್ತೀನಿ. ಸೊ ಈಗ ಬಂದು ನಾನು ಫೇಸ್ ವಾಶ್ ಮಾಡಿ ನಿಮಗೆ ಲೈವ್ ರಿಸಲ್ಟನ್ನೇ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ಸೊ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನೀವು ವಿತೌಟ್ ಏನು ಫಿಲ್ಟರ್ ಅಥವಾ ಏನೂ ಇಲ್ಲದೆ ಫೇಸ್ ಪ್ಯಾಕ್ ಫೇಷಿಯಲ್ ಮಾಡಿ ನನ್ನ ಸ್ಕಿನ್ ಹೇಗೆ ಕಾಣಿಸ್ತದೆ ಅಂತ ನಾನು ನಿಮ್ಗೆ ಸ್ವಲ್ಪ ಝೂಮಲ್ಲೂ ಕೂಡ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಲ್ವಾ, ವಿತ್ ವಾಟರ್. ಈಗ ಒರೆಸ್ಬಿಟ್ಟು ತೋರಿಸ್ತೀನಿ. ಓಕೆನಾ? ನೀವೇ ನನ್ನ ಮುಖ ಇನ್ಸ್ಟೆಂಟಾಗಿ ಎಷ್ಟು ಚೆನ್ನಾಗಿ ಗ್ಲೋ ಕೊಟ್ಟಿದೆ. ಇನ್ಸ್ಟೆಂಟಾಗಿ ನನ್ನ ಮುಖ ಎಷ್ಟು ನನಗೆ, ನಾನು ನಿಮ್ಗೆ ಫಸ್ಟೇ ಹೇಳಿಲ್ವ, ಖಂಡಿತ ದಯವಿಟ್ಟು ಎಲ್ಲರೂ ಒಂದ್ಸಲ ಯೂಸ್ ಮಾಡಿ, ನಿಮ್ಗೆ ಲೈವ್ ರಿಸಲ್ಟ್ ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ, ವಿತೌಟ್ ಎನಿ ಮೇಕಪ್. ಓಕೆನಾ? ವಿತೌಟ್ ಎನಿ ಫಿಲ್ಟರ್. ನಾನು ಏನೀಗ ಮೇಕಪ್, ಸಾರಿ, ಏನು ಈಗ ನಾನು ಫೇಷಿಯಲ್ ಮಾಡಿದ್ನೋ ಅದರಿಂದ ಬಂದಿರುವಂಥ ರಿಸಲ್ಟ್ ಇದು. ಸೊ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ನಾನು ಏನು ಬಳಸ್ತೀನೋ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಖಂಡಿತವಾಗಿ ಎಲ್ಲರೂ ಇದನ್ನು ಒನ್ ಟೈಮ್ ಯೂಸ್ ಮಾಡಿ ನೀವೇ ಕೂಡ ಆಮೇಲೆ ನನಗೆ ಥ್ಯಾಂಕ್ಫುಲ್ ಮಾಡ್ತೀರಾ. ಸೊ ಮನೇಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಇನ್ಸ್ಟೆಂಟ್ ಗ್ಲೋ ಇಷ್ಟ ಆದಮೇಲೆ ನಂತರ ನೀವು ಮೇಕಪ್ ಸ್ಟಾರ್ಟ್ ಮಾಡ್ಬೋದು. ಯಾರಾದರೂ ಮೇಕಪ್ ಮಾಡ್ಕೊಂಡು ಎಲ್ಲರೂ ಆಚೆ ಹೋಗೋರಿದ್ರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಏನಿಲ್ಲ, ಒಂದು 20 minutesಲ್ಲಿ ಆಗೋಗುತ್ತೆ ಅಂತ ಹೇಳ್ಬೋದು. 5 minutes ಇನ್ನು ಕ್ಲೆನ್ಸ್, ನೀವು ಕ್ಲೆನ್ಸ್ ಇಲ್ಲ ಡೈರೆಕ್ಟ್ ಸ್ಕ್ರಬ್ ಮಾಡ್ತೀನಿ, 2 minutes ಸ್ಕ್ರಬ್, ಒಂದು 5 minutes ಏನು ಸ್ಟೀಮ್, ಇನ್ 15 minutes ಪ್ಯಾಕ್ ಮುಗ್ದೇ ಹೋಗುತ್ತಲ್ವಾ. ಸೊ ಮನೇಲೇ ಇದ್ಕೊಂಡು ಎಷ್ಟು ಕ್ಲೀನಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಫೇಷಿಯಲ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನು ಒನ್ ಟೈಮ್ ಮನೇಲಿ ಟ್ರೈ ಮಾಡಿ, ನಂತರ ನೀವೇ ನನಗೆ ಥ್ಯಾಂಕ್ಫುಲ್ ಮಾಡ್ತೀರಾ. ಇದು ವೀಕ್ಲಿ ನೀವು ಒಂದು 2 times ಇಲ್ಲಾಂದರೆ 3 times ಬಳಸಿದ್ರೆ ಸಾಕು, ಡೇ ಬೈ ಡೇ ನಿಮಗೆ ಏನೋದು ಗ್ಲೋ ಕೊಡ್ತಾ ಹೋಗುತ್ತೆ. ಸೊ ನಾನು ಹೇಳೋದು ಇಷ್ಟೇ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಗಳೇ ಅಲ್ವಾ, ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನೇ ನಾನು ಯೂಸ್ ಮಾಡಿ ನಿಮಗೆ ಹೇಳಿದ್ದೀನಿ. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
lots of love from Shalini ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ, ಎಲ್ಲ ಹೆಣ್ಮಕ್ಳುಗಳಿಗೆ ಯೂಸ್ಫುಲ್ ಆಗೋ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.